ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ, ಸುಸ್ವಾಗತ. 6ನೇ ಮತ್ತು 7ನೇ ಕಂತಿನ ಹಣ ಪಡೆಯೋಕ್ಕೆ ಹೊಸ ರೂಲ್ಸ್ ತಪ್ಪದೆ ನೋಡಿ. ಏನೆಲ್ಲ ಮಾಹಿತಿ, ಏನೆಲ್ಲ ಹೊಸದಾಗಿ ಬದಲಾವಣೆ ಆಗಿದೆ, ಡೀಟೇಲಾಗಿ ನೀವು ಮಾಹಿತಿ ನೋಡಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಗೃಹಲಕ್ಷ್ಮಿ ಕೊಟ್ಟಿರೋದು ಮೇನ್ ಉದ್ದೇಶ ಬಂದುಬಿಟ್ಟು ಮಹಿಳೆಯರ ಸಬಲೀಕರಣ. ನಿಮ್ಗೆ ಗೊತ್ತಿರೋ ಹಾಗೆ ಇಲ್ಲಿ ಏನಂತ ಏನಾಗಿದೆ ಅಂದರೆ, ಸುಮಾರು 1.27 ಕೋಟಿ ಅರ್ಜಿ ಕೂಡ ಬಂದಿದೆ. ಇದರಲ್ಲಿ ಶೇಕಡಾ 90% ಮಹಿಳೆಯರು ಮಾತ್ರ ಕನಿಷ್ಠ 2ರಿಂದ 3 ಕಂತಿನ ಹಣ ಬಿಡುಗಡೆ ಆಗಿದೆ. ಅಂದರೆ 90% ಮಹಿಳೆಯರಿಗೆ ಹಣ ಕೂಡ ಬಿಡುಗಡೆ ಆಗಿದೆ. ಅದರಲ್ಲಿ ಕೆಲ ಮಹಿಳೆಯರಿಗೆ ಮಾತ್ರ ಹಣ ಬಂದಿಲ್ಲ, ಅವರು 10% ಮಹಿಳೆಯರಿಗೆ ಅಷ್ಟೇ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಧಾರ್ ಸ್ಟೇಡಿಂಗ್, NPCI, ರೇಷನ್ ಕಾರ್ಡ್, KYC ಆಗಿಲ್ಲ, ಬ್ಯಾಂಕ್ ಖಾತೆ, ರೇಷನ್ ಕಾರ್ಡ್, ಯಜಮಾನರ ಹೆಸರು, ಅಡ್ರೆಸ್ ಮ್ಯಾಚ್ ಆಗಿಲ್ಲ, ಈ ರೀತಿ ನಾನಾ ಸಮಸ್ಯೆ ಇರೋ ಕಾರಣ ಇಂಥವರಿಗೆ ಸಮಸ್ಯೆ ಆಗಿದೆ ಅಂತೇಳಿ ಹೇಳಬಹುದು. ಇದಕ್ಕೆ ಪರಿಹಾರ ಏನು, ನಿಮ್ಗೆ ಗೊತ್ತಿರೋಗೆ ಪದೇ ಪದೇ ಹೇಳ್ತಾ ಬಂದಿದೆ. ಒಂದು NPCI ಮ್ಯಾಪಿಂಗ್ ಬಂದುಬಿಟ್ಟು ಮೇಜರ್ ಆಗಿ ನಿಮ್ಮ ಬ್ಯಾಂಕ್ ಖಾತೆ ಅದರ ಲಿಂಕ್ ಆಗಿದೆಯಾ, NPCI ಮ್ಯಾಪಿಂಗ್ ಆಗಿದೆಯಾ, ಸೀಡಿಂಗ್ ಆಗಿದೆಯಾ, ಈ KYC ಆಗಿದೆಯಾ ಅಂತ ಕಲಿಸಿಬಿಡಿಸ್ಬೇಕು. ಇನ್ನು ನಂತರ ನೋಡೋದಾದರೆ ಎರಡನೇದಾಗಿ ಇಂಪಾರ್ಟೆಂಟ್ ಅಪ್ಡೇಟ್ ನೋಡೋದಾದರೆ, ನೀವು ಅರ್ಜಿ ಸಲ್ಲಿಸಿರುವ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡೋಗಿ, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡು, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನು ತೆಗೆದುಕೊಂಡೋಗಿ. ಇನ್ಕೇಸ್ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಥವಾ ಪೆಂಡಿಂಗ್ ಇದೆ ಅಂದರೆ, ಅಂಥವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ, ಅಲ್ಲಿ CDPO ಅಧಿಕಾರಿಗಳಂತ ಇರ್ತಾರೆ, ಅವರು ನಿಮ್ಮ ಗೃಹಲಕ್ಷ್ಮಿ ಖಾತೆಯನ್ನು ಚೆಕ್ ಮಾಡಿ ಯಾಕೆ ಹಣ ಬಂದಿಲ್ಲ, ಏನು ಸಮಸ್ಯೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ದಯವಿಟ್ಟು ಯಾರಿಗೆ ಹಣ ಬಂದಿಲ್ಲ, ಸಮಸ್ಯೆ ಆಗಿದೆ, ಮತ್ತೆ ಹೇಳ್ತೀನಿ, ನಿಮ್ಮ ಅರ್ಜಿ ಅರ್ಜಿ ನಿಮ್ಮದು ಗೃಹಲಕ್ಷ್ಮಿ ಅರ್ಜಿ, ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್, ಅದೇ ರೀತಿ ಬ್ಯಾಂಕ್ ಖಾತೆಯ ವಿವರಗಳು, ನಿಮ್ಮ ಅಕೌಂಟಲ್ಲಿರೋ ಖಾತೆಗಳ ವಿವರಗಳನ್ನು ತೆಗೆದುಕೊಂಡು ಹೋಗಿ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ, ಅದೇ CDPO ಅಧಿಕಾರಿಗಳನ್ನು ಭೇಟಿ ನೀಡಿ ನೀವು ಚೆಕ್ಔಟ್ ಮಾಡ್ಕೊಳ್ಳಾಗಿರ್ಬೇಕಾಗುತ್ತೆ. ಅದೇ ರೀತಿ ಆದಾಯ ತೆರಿಗೆ ಪಾವತಿಗಾರರು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅವರು ಕೂಡ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಿದ್ದು, ಅಂಥವರಿಗೆ ಸಾಕಷ್ಟು ತೊಂದರೆ ಆಗಿದೆ. ನಿಜವಾದ ಫಲಾನುಭವಿಗಳು ಯಾರು ಅವರು ಅಂತ ಗೊತ್ತಿಲ್ಲ. ಇದಕ್ಕಾಗಿ ಟೆಕ್ನಿಕಲ್ ಇಶ್ಯೂ ಆಗಿ ಕೆಲವರದು ಸೇರ್ಪಡೆ ಆಗಿದೆ, ಕೆಲವರದು ಹೋಗಿದ್ದಾರೆ. ಈ ರೀತಿ ಯಾವುದು ಸಮಸ್ಯೆ ಆಗಿದೆ ಅವರು, ನಾನು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಅಲ್ಲ, ನನಗೆ ಅಮೌಂಟ್ ಬರಬೇಕು ಅಂತೇಳಿ ಶಿಶು ಅಭಿವೃದ್ಧಿ ಇಲಾಖೆಗೆ ಲೆಟರ್ ಕೊಡಬೇಕಾಗುತ್ತೆ. ನಂತರ ನಿಮ್ಮ ಲಿಸ್ಟನ್ನು ತೆಗೆದುಕೊಂಡು ನಿಮಗೆ ಅಮೌಂಟನ್ನು ಕೂಡ ಕೊಡ್ತಾರೆ. ಸಮ್ ಟೆಕ್ನಿಕಲ್ ಇಶ್ಯೂಯಿಂದ ಕಾರಣ ಆಗಿ ಈ ರೀತಿ ಸಮಸ್ಯೆ ಆಗಿದೆ. ಮೇಜರ್ ಆಗಿ ಯಾರಿಗೆ ಸಮಸ್ಯೆ ಆಗಿದೆ, CDPO ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ನಿಮ್ಮ ತಾಲೂಕು ಮಟ್ಟದಾಗಿರ್ಬೋದು, ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ದಯವಿಟ್ಟು ಹೋಗಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಹೊಸದಾಗಿ ಈ ಅಪ್ಡೇಟ್ ಕೂಡ ಬಂದಿದ್ದಾರೆ, ನಿಮಗೆ ಅಮೌಂಟ್ ಬರಬೇಕು ಅಂದರೆ ದಯವಿಟ್ಟು ಮಾಡಿ ಸರ್ಕಾರ ಸವಲತ್ತನ್ನು ಕೂಡ ಎಲ್ಲರೂ ಕೂಡ ಪಡೆದುಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಹಾಯ್.